ದೇಶದಲ್ಲಿ 2019 ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಪ್ರಥಮ ಹಂತದ ಚುನಾವಣೆ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರೋದ್ರಿಂದ, ಕರ್ನಾಟಕ ರಾಜ್ಯದಲ್ಲಿ ಇರುವುದರಿಂದ ಅತ್ಯಂತ ವೇಗವನ್ನ ಚುನಾವಣೆ ಪಡೆದುಕೊಂಡಿದೆ ಎಂದು ಬಿಜೆಪಿ ಜಿಲ್ಲೆಯ ವಕ್ತಾರ ಜಿತೇಂದ್ರ ಕೊಟ್ಟಾರಿ ಹೇಳಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಡೆಸಲಾದಂತಹ 2019 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಮೈತ್ರಿ ಪಕ್ಷಗಳು ಲೋಕಸಭಾ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಯಾವುದೇ ಅಂಶಗಳಿಲ್ಲದೆ ಪರದಾಡುತ್ತಾ ಇರುವ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಪಂಪ್ವೆಲ್, ತೊಕ್ಕೊಟ್ಟು, ಫ್ಲೈಓವರ್ ಕಾಮಗಾರಿಯ ವಿಚಾರಗಳನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆ. ನಮ್ಮ ಸಂಸದರ 10 ವರ್ಷಗಳ ಸಾಧನೆಯಲ್ಲಿ ಬೇರೆ ಯಾವುದೇ ವಿಚಾರಗಳು ಅವರಿಗೆ ಸಿಗ್ತಾ ಇಲ್ಲ. ವಿಜಯನಗರ ವಿಲೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ನಾಟಕೀಯ ವರ್ತನೆಯನ್ನ ಮಾಡ್ತಾ ಇದೆ. ನಿಜವಾಗ್ಲೂ ಬ್ಯಾಂಕ್ ವಿಲೀನ ವಿಚಾರದಲ್ಲಿ ಬೇಸರ ಇದ್ರೆ, ವಿಜಯ ಬ್ಯಾಂಕ್ ಸ್ಥಾಪಕ ಮುಲ್ಕಿ ಸುಂದರರಾಮ ಶೆಟ್ಟಿ ಅವರ ಹೆಸರನ್ನ ಮಂಗಳೂರಿನಲ್ಲಿರುವಂತಹ ಲೈಟ್ ಹೌಸ್ಗೆ ಇಡಿ ಅನ್ನುವ ಚಾಲೆಂಜ್ ಅನ್ನ ಕಾಂಗ್ರೆಸ್ ಪಕ್ಷಗಳಿಗೆ ಹಾಕ್ತಾ ಇದ್ದೇವೆ. ಈ ಮೊದಲು ಕಾಂಗ್ರೆಸ್ ಪಕ್ಷವೇ ಈ ಕಾರ್ಯಕ್ಕೆ ತಡೆಯನ್ನ ಹಾಕಿತ್ತು, ನಿಮ್ಗೆ ತಾಕತ್ತಿದ್ರೆ ಆ ಕೆಲಸವನ್ನ ಮಾಡಿ ತೋರಿಸಿ ಎಂದವರು ಹೇಳಿದ್ರು. ನಿಜವಾಗಿಯೂ ವಿಜಯ ಬ್ಯಾಂಕ್ ವಿಲೀನ ಪ್ರಕ್ರಿಯೆ ವಿಚಾರವಾಗಿ ಕಾಂಗ್ರೆಸ್ನವರಿಗೆ ಏನಾದರೂ ಈ ಜಿಲ್ಲೆಯ ಮೇಲೆ ಪ್ರೀತಿ ಇದ್ರೆ ಅಥವಾ ವಿಲೀನ ಆಗಿದೆ ಅಂತ ಹೇಳುವಂತ ಒಂದು ಬೇಸರ ಇದ್ರೆ ಅವರು ಏನು ಲೈಟ್ ಹೌಸ್ ರಸ್ತೆಗೆ ಅದೇ ವಿಜಯ ಬ್ಯಾಂಕಿನ ಸ್ಥಾಪಕರಾಗಿರ್ತಕ್ಕಂಥ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನ ನಾಮಕರಣ ಮಾಡುವಂಥದ್ದನ್ನ ತಡೆಗಟ್ಟಿರುವಂತಹ ಕಾಂಗ್ರೆಸ್ ಆ ರಸ್ತೆಗೆ ನಾಮಕರಣ ಮಾಡಿ ಈ ಜಿಲ್ಲೆಯ ಜನರಿಗೆ ನ್ಯಾಯ ಒದಗಿಸಬೇಕು. ಯಾಕೆ ಅಂತ ಕೇಳಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಮಂಗಳೂರು ನಗರದಲ್ಲಿ ಮಹಾನಗರ ಪಾಲಿಕೆಯ ಆಡಳಿತವನ್ನು ಹೊಂದಿರುವಂತದ್ದು ಇದೇ ಕಾಂಗ್ರೆಸ್ನವರು. ನಾವು ಒಂದು ಚಾಲೆಂಜ್ ಅನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ಗೆ ಹಾಕ್ತಾ ಇದ್ದೇವೆ. ನೀವು ತಾಕತ್ತಿದ್ರೆ